ಜುಲೈ 12ರ ಚಿತ್ರದುರ್ಗದ ಇಸಾಮುದ್ರ ಘಟನೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ರಹಸ್ಯ ಬಯಲಾಗಿದೆ. ಮನೆಯಲ್ಲಿ ಎಲ್ಲರನ್ನೂ ನನ್ನ ಬೈತಾರೆ ಅಂತ ಸಿಟ್ಟಿಗೆದ್ಲು, ಮುದ್ದೆಗೆ ವಿಷ ಬೆರೆಸಿ ಮನೆಯ ನಾಲ್ವರನ್ನ ಕೊಂದ್ಲು, ಅಪ್ಪ ಅಮ್ಮ ಅಜ್ಜಿ ತಂಗಿಯ ಸಾವಿಗೆ ಕಾರಣಳಾದ್ಲು. ವಿಷ ಹಾಕಿದ್ದ ಅಪ್ರಾಪ್ತೆಯ ವಿರುದ್ಧ ಈಗ ಕಾನೂನು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಕೊನೆಗೂ ಈ ಪ್ರಕರಣವನ್ನ ಭರಮಸಾಗರ ಪೊಲೀಸರು ಭೇದಿಸಿದ್ದಾರೆ. ಪೋಷಕರು ನನಗೆ ಬೈತಾರೆ, ಮತ್ತೆ ನನ್ನನ್ನ ಕೂಲಿಗೆ ಕಳಿಸ್ತಾರೆ, ನನ್ನನ್ನ ತಿರಸ್ಕಾರ ಭಾವದಿಂದ ನೋಡ್ತಾರೆ ಅಂತ ಹೇಳಿ ಬಾಲಕಿ ನೊಂದ್ಕೊಂಡಿರೋದು. ಸೊ ನೊಂದ್ಕೊಂಡಿದ್ದರ ಪರಿಣಾಮ ಮನೆಯವರನ್ನೇ ವಿಷ ಬೆರೆಸಿ, ಮುದ್ದೆಗೆ ವಿಷ ಬೆರೆಸಿ ನಾಲ್ವರನ್ನ ಕೊಂದಿರುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಘಟನೆ ನಡೆದಿದ್ದ ದಿನದಿಂದ ಈವರೆಗೂ ಪೊಲೀಸರು ಇದರ ಬೆನ್ನತ್ತಿ ಈಗ ಪ್ರಕರಣವನ್ನು ಭೇದಿಸಿದ್ದಾರೆ. ಅಮ್ಮ ಮುದ್ದೆ ಮಾಡ್ತಿತ್ತು, ಮಾಡಿಕೊಂಡು ಊಟ ಮಾಡ್ತು, ಎಲ್ಲ ಮಾಡ್ತು. ನಾನು ಮಕ್ಕೊಂತಿದ್ದೆ, ಎಲ್ಲ ಆಯ್ತಂತ ಮಕ್ಕೊಂತು. ಅದಕ್ಕೆ ಹೊಟ್ಟೆ ನೋಯ್ತಂತೆ, ವಾಂತಿ ಭೇದಿ ಅಂತೆ ಆಗಿ ಹೋಗಿದ್ದೆ. ನಾನು ಮುದ್ದೆ ತಿನ್ನಿಲ್ಲ, ಅನ್ನ ಸಾರು ಇಷ್ಟೇ ತಿನ್ನೋದು ನಾನು, ಏನಿಲ್ಲ ಏನಿಲ್ಲ, ಇದೇ ಫಸ್ಟು. ಗೊತ್ತಿಲ್ಲ ಸರ್, ನಾನು ಮುದ್ದೆ ಮಾಡಿಲ್ಲ, ನಮ್ಮಮ್ಮ ಮಾಡ್ತು, ನನಗೆ ಗೊತ್ತಿಲ್ಲ. ನಾನು ಊಟ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಊಟ ಆಯ್ತು ಮಕ್ಕೊಂಡೆ. ನೋಡಿ, ಈಕೆ ಆರೋಪಿ ಈಗ ಮಾತಾಡ್ತಾ ಇದ್ದ ನೀವು ಕೇಳಿಸ್ಕೊಳ್ತಾ ಇದ್ರೆ, ಇದು ಆ ಘಟನೆ ನಡೆದಿತ್ತು ಜುಲೈ 12ನೇ ತಾರೀಕು ಚಿತ್ರದುರ್ಗದ ಇಸಾಮುದ್ರದಲ್ಲಿ. ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿರ್ತಾರೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಈಕೆ ಅಪ್ರಾಪ್ತೆ, ಈಕೆ ಆರೋಪಿ, ಈಕೆ ಆಡಿರುವಂಥ ಮಾತುಗಳದು, ತನಗೇನು ಗೊತ್ತಿಲ್ಲ ಅನ್ನೋ ರೀತಿ, ಆ ಘಟನೆ ತನಗೆ ಗೊತ್ತಿದ್ದಂಗೆ ಎಷ್ಟಾಯಿತು ಅನ್ನೋ ರೀತಿ ಆಕೆ ವಿವರಿಸಿದ್ದಾಳೆ. ಬಟ್ ಈಗ ಪೊಲೀಸರು ಆ ಪ್ರಕರಣವನ್ನು ಭೇದಿಸಿದ್ದಾರೆ. FSL ವರದಿ ಕೂಡ ಬಂದಿದೆ. ಈಗ ಹೇಗೆ ಸಾವು ಸಂಭವಿಸಿತ್ತು ಆ ಕುಟುಂಬದ ನಾಲ್ವರದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಸಿದ್ದರಾಜು. ಸಿದ್ದರಾಜು, ಓರ್ವ ಅಪ್ರಾಪ್ತ ಬಾಲಕಿ ತನ್ನನ್ನು ಬೈತಾರೆ ಮನೆಯವರು ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ವಿಷ ಇಟ್ಟು ನಾಲ್ವರನ್ನು ಕೊಂದುಬಿಟ್ಲ, ಈಗ ಏನ್ ಗೊತ್ತಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತವಾಗೂ ವಿಜಯ್, ಏನಂದ್ರೆ ಎತ್ತವರಿಗೆ ತಮ್ಮ ಮಕ್ಕಳು ಸರಿದಾರಿಯಲ್ಲಿ ಹೋಗ್ಲಿ, ಮುಂದೆ ಒಳ್ಳೆ ಜೀವನವನ್ನ ರೂಪಿಸ್ಕೊಂಡ್ಲಿ ಅನ್ನೋ ಉದ್ದೇಶದಿಂದ ಮನೆಯಲ್ಲಿ ಬೈಯೋದು ಹಾಗೂ ಸರಿದಾರಿಯಲ್ಲಿ ಹೋಗುವಂತ ಬುದ್ಧಿವಾದ ಹೇಳೋದು ಸರ್ವೇ ಸಾಮಾನ್ಯ. ಆದ್ರೆ ಏನು, ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಹೋಬಳಿಯಲ್ಲಿರುವಂತ ಇಸಾಮುದ್ರ ಗ್ರಾಮದಲ್ಲಿ ಒಂದು ರಕ್ಷಿತ ಬಾಲಕಿ, ಈ ಒಂದು ಅಪ್ರಾಪ್ತ ಬಾಲಕಿಗೆ ಏನು ತಂದೆ ತಾಯಿ ಒಂದು ಸರಿದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳ್ತಿರ್ತಾರೆ. ಹಾಗೆ ಏನು ಈಕೆ ವಿದ್ಯಾಭ್ಯಾಸವನ್ನು ಕೂಡ ಮೊಟಕುಗೊಳಿಸಿದ್ರಿಂದ ತಮ್ಮ ಜಮೀನಿಗೆ ಒಂದು ಕೂಲಿ ಕೆಲಸಕ್ಕೆ ಏನು ಕಳಿಸ್ತಾ ಇರ್ಲಿಲ್ಲ, ಅವ್ರ ಜಮೀನಲ್ಲೇ ಕೆಲಸ ಮಾಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇನ್ನು ಉಳಿದಂತ ತಂಗಿ ಹಾಗೂ ತಮ್ಮನ್ನ ಮಾತ್ರ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾ ಇರ್ತಾರೆ, ಅವರು ಚೆನ್ನಾಗಿ ಓದ್ತಾ ಇರ್ತಾರೆ. ಹೀಗಾಗಿ ಏನು ಆಕ್ರೋಶಗೊಂಡಂತ ಈ ಒಂದು ಬಾಲಕಿ ನನಗೆ ಮಾತ್ರ ಕೆಲಸ ಹೇಳಲ್ಲ ಎಂಬ ಒಂದೇ ಉದ್ದೇಶವನ್ನು ಇಟ್ಕೊಂಡು ಸ್ವತಃ ತಂದೆ ತಾಯಿ ಹಾಗೂ ಅಜ್ಜಿ ಮತ್ತು ತಂಗಿ ತಮ್ಮನಿಗೆ ಒಂದು ವಿಷವನ್ನ ಮುದ್ದೆಯಲ್ಲಿ ಹಾಕಿ ಊಟ ಮಾಡಿಸಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಈ ಒಂದು ಇದ್ರ ಬೆನ್ನಲ್ಲೇ ಆಕೆ ಏನು ತಂದೆ ತಾಯಿ ಸಾವನ್ನಪ್ಪಿದ್ದಂತ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಡ್ತಾಳೆ, ಏನಂದ್ರೆ ಮುದ್ದೆ ಊಟ ಮಾಡಿದ್ರವರು ಅದ್ರಲ್ಲಿ ಎಲ್ಲೋ ಏನಾದ್ರೂ ಹಲ್ಲಿ ಅಥವಾ ಇನ್ನೊಂದು ಯಾವ್ದೋ ಇತರೆ ವಸ್ತುಗಳು ಬಿದ್ದಿರ್ಬೋದು, ವಿಷ ಪ್ರಾಶನ ಅದರಿಂದ ಆಗಿರ್ಬೋದು ಅಂತ ನೆಪ ಹೇಳಿತ್ತು. ಆದ್ರೆ ಈಗ ಒಂದು ಪೊಲೀಸರು ಒಂದು FSL ವರದಿಯನ್ನು ಕಳಿಸಿದ್ರು, ಆ ಒಂದು ವರದಿ ಬಂದಿರುವ ಬೆನ್ನಲ್ಲೇ ಈಕೆಯ ಒಂದು ಊಟಕ್ಕೆ ವಿಷವನ್ನು ಹಾಕಿರುವಂತದ್ದು ಸತ್ಯ ಬೆಳಕಿಗೆ ಬಂದಿದೆ. ಹೀಗಾಗಿ ಈಕೆಯನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಅಗತ್ಯ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸಿದ್ದರಾಜು ಮಾಹಿತಿಗಾಗಿ.